नमस्ते ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಜಿ ಟೇಸ್ಟಿ ರೆಸಿಪೀಸ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾನು ರುಚಿ ರುಚಿಯಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಮೊದಲಿಗೆ ಇಲ್ಲಿ ಎರಡು ಬೌಲ್ ಅವಲಕ್ಕಿ ತಗೊಂಡಿದ್ದೇನೆ ಅದನ್ನ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಈ ರೀತಿ ನೀರಿನಲ್ಲಿ ನೆನೆಸಿಡಬೇಕು ಈ ಸಮಯದಲ್ಲಿ ನಾವು ಕುಯ್ಕೊಳ್ಳಬೇಕಾದಂತ ಐಟಮ್ಸ್ ನೆಲ್ಲ ಕುಯ್ಕೋಬಹುದು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಎರಡು ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಇವನ್ನೆಲ್ಲ ಕುಯ್ಕೊಂಡಿದ್ದೇನೆ ಈಗ ನೋಡಿ ಈ 10 ನಿಮಿಷದಲ್ಲಿ ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗಿರುತ್ತೆ ಈ ರೀತಿ ಬೆರಳಲ್ಲಿ ಇಟ್ಕೊಂಡು ತುಂಡು ಮಾಡಿದ್ರೆ ಈಜಿಯಾಗಿ ತುಂಡಾಗೋಗಿರಬೇಕು ತುಂಬಾ ಮೆತ್ತಗಾಗಕ್ಕೂ ಸಹ ಬಿಡಬಾರ್ದು ಒಂದು 10 ನಿಮಿಷ ನೆನೆದ್ರೆ ಸಾಕು ಈಗ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಈ ರೀತಿ ಪಾತ್ರೆನಲ್ಲೋ ಅಥವಾ ಅದರಲ್ಲೂ ಫಿಲ್ಟರ್ ಮಾಡ್ಕೋಬೇಕು ನೀರನ್ನೆಲ್ಲ ಸಪರೇಟ್ ಮಾಡಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಮತ್ತೆ ಕಡಲೆ ಬೀಜ ಹಾಕೋತಾ ಇದೀನಿ ಮತ್ತೆ ಕಡಲೆ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಬೇರೆದಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದೀನಿ ನಂತರ ಈರುಳ್ಳಿ ಅದೇ ಎಣ್ಣೆನಲ್ಲಿ ಈರುಳ್ಳಿ ಹುರ್ಕೋತಾ ಇದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಈರುಳ್ಳಿ ಚೆನ್ನಾಗಿ ಬೇಯೋದಕ್ಕೆ ಹಾಕಿದೀನಿ ಮತ್ತೆ ಕರಿಬೇವು ಹಸಿ ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿ ಹಾಕೋಬೇಕು ನಾನೇ ತಯಾರು ಮಾಡಿರುವಂತ ಕೋರ್ಸ್ ಚಿಲ್ಲಿ ಪೌಡರ್ ಅದು ಮತ್ತೆ ಅರಿಶಿನ ಪುಡಿ ಸೊಪ್ಪು ಕುಯ್ದಿರುವಂತ ಸೊಪ್ಪುಗಳನ್ನೆಲ್ಲ ಹಾಕೊಂಡು ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ರುಚಿಗೆ ಮತ್ತೆ ಖಾರಕ್ಕೆ ಸ್ವಲ್ಪ ಮೆಣಸು ಪುಡಿ ಹಾಕಿದ್ದೇನೆ ನೋಡಿ ಅವಲಕ್ಕಿ ಎಷ್ಟು ಉದುರುದ್ರಾಗಿದೆ ಇಲ್ಲಿ ಎಲ್ಲ ಒಂದಕ್ಕೊಂದು ಯಾವುದೂ ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಸೋಸಿರುವಂತಹ ಅವಲಕ್ಕಿನ ಒಗ್ಗರಣೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಮತ್ತೆ ಒಂದು ನಿಂಬೆಹಣ್ಣು ಕುಯ್ದು ಅದರ ರಸನ ಇದಕ್ಕೆ ಹಾಕಿದ್ದೀನಿ ಹುಳಿ ನೀವು ನೋಡಿಕೊಂಡು ಹುಳಿ ಉಪ್ಪು ಖಾರನೆಲ್ಲ ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕ್ಕೋಬೋದು ತೆಂಗಿನ ತುರಿನ ಹಾಕಿ ಎಲ್ಲನೂ ಚೆನ್ನಾಗಿ ಕಲಸಿದ್ರೆ ಈಗ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ನಾನು ಮೊದಲೇ ಸಪ್ರೇಟಾಗಿ ಹುರಿದಿಟ್ಕೊಂಡಿರುವಂಥ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆ ಬೀಜನೆಲ್ಲ ಈಗ ಮೇಲೆ ಹಾಕ್ತೀನಿ ಯಾಕಂದರೆ ಅದು ಹುರಿದು ಸಪ್ರೇಟಾಗಿ ಬೇರೆ ತೆಗೆದಿದ್ದು ಆರಕ್ಕಿಟ್ಟು ನಂತರ ಹೀಗೆ ಲಾಸ್ಟಿಗೆ ಬೆರೆಸಿದ್ರೆ ತುಂಬಾ ಗರಂ ಗರಂ ಆಗಿರುತ್ತೆ ಈ ರೀತಿ ಮಾಡಿದ ಅವಲಕ್ಕಿ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ ನಾವು ತಿಂತಾ ಇದ್ದರೆ ಹುಳಿಯಾಗಿ ಖಾರವಾಗಿ ತೆಂಗಿನ ತುರಿ ಸಿಗ್ತಾ ಇರುತ್ತೆ ಗರಂ ಗರಂ ಆಗಿರುವಂಥ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಎಲ್ಲ ಸಿಗ್ತಾ ಇರುತ್ತೆ ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ